ಈ ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ್ ನೋನಿ. ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಪ್ರಪಂಚದಲ್ಲಿ ಮೂರು ಜ್ಞಾನ ಇದೆ, ಮನುಷ್ಯನಿಗೆ ಮೂರು ಶರೀರ ಇದೆ. ಪ್ರಾಣಕ್ಕೆ ಸಂಬಂಧಪಟ್ಟ ವಿದ್ಯೆ ಏನೋ ನಿರ್ಬೇಕು ಪ್ರಪಂಚದಲ್ಲಿ. ಇಂಜಿನಿಯರಿಂಗ್ ಅನ್ನೋದು ಊಟಕ್ಕೆ ಇದ್ದ ವಿದ್ಯೆ. ಶಾಂತಿ ಸಿಗ್ಲಿಕ್ಕೆ ಶಾಂತಿ ಈಗಿನ ಜಗತ್ತಿಗೆ ಏನು ಅತಿ ಅವಶ್ಯಕತೆ? ಅವಶ್ಯಕ ಇಲ್ಲದ ಜ್ಞಾನ. ಏನಿದೆ ಸಾವಿನಾಚೆ ನೋಡಬೇಕು ಅಂತ ಹೊರಟಿದೆ. ಏನಿದೆ ಸಾವಿನಾಚೆ ನೋಡಬೇಕು ಅಂತ ಹೊರಟಿದೆ. ಪ್ರಪಂಚದಲ್ಲಿ ಮೂರು ಜ್ಞಾನ ಇದೆ, ಮನುಷ್ಯನಿಗೆ ಮೂರು ಶರೀರ ಇದೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಲ್ವಾ? ನಾವೊಂದು ಎಕ್ಸಾಂಪಲ್ ಕೊಟ್ಟೆ ವಿವರ್ಸು. ಗುಲಾಬಿ, ಗುಲಾಬಿ ಅನ್ನೋದೊಂದು ಫಿಸಿಕಲ್ ಅಪಿಯರೆನ್ಸ್ ಕಾಣ್ತಾ ಇದೆ, ಕಾಣ್ತಾ ಉಂಟು ನಮಗೆಲ್ಲ ಈ ಸತ್ಯ. ಇದು ಆದಿಭೌತಿಕ ಜ್ಞಾನ ಅಂತ ಹೇಳ್ಬೋದು. ಇದರ ಮೂಲ ಹುಟ್ಟು ಯಾವುದು? ಹಸಿರು ಗಿಡ. ಅದರೊಳಗೆ ಮೆಕ್ಯಾನಿಸಮ್ಸ್ ಉಂಟು, ನೀರು ಝೈಲಮ್ ಫ್ಲೋಯಮ್ ಮೂಲಕ ಮೇಲೆ ಹೋಗ್ತದೆ, ಕೆಳಗೆ ಬರ್ತದೆ, ಫೋಟೋಸಿಂಥೆಸಿಸ್ ಆಗ್ತದೆ. ಅದು ಆದಿ ದೈವಿಕ ಜ್ಞಾನ ಅಂತ ಹೇಳ್ಬೋದು. ಈ ಎಲ್ಲ ಪ್ರಕ್ರಿಯೆಗೆ ಕಾರಣ ಆದ ಸೂರ್ಯನ ಬೆಳಕಿದೆ, ಕಣ್ಣಿಗೆ ಕಾಣ್ತಿಲ್ಲ, ಆದರೆ ಆ ಬೆಳಕಿನ ಪ್ರೆಸೆನ್ಸ್ ಇದರಲ್ಲೂ ಇದೆ. ಅದನ್ನು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ಬೋದು. ಇಂಜಿನಿಯರಿಂಗ್ ಅನ್ನೋದು ಊಟಕ್ಕೆ ಇದ್ದ ವಿದ್ಯೆ ಅಲ್ವಾ? ಎರಡು ಥರ ಮನುಷ್ಯರು ಕರ್ಮ ಮಾಡ್ತಾ ಇದ್ದಾರೆ ಜಗತ್ತಲ್ಲಿ. ಒಂದು ಭೌತಿಕ ಕರ್ಮ, ಹೊಟ್ಟೆಪಾಡಿ. ನಿಜವಾದ ಕರ್ಮ ಏನು ಅಂದರೆ ಅವನಿಗೆ ಅವನ ಕಾರಣ ಶರೀರದ್ದು ಹುಟ್ಟು ಗೊತ್ತಾಗಬೇಕು, ನಾನು ಯಾರು, ನನ್ನ ಜನ್ಮದ ರಹಸ್ಯ ಏನು. ಇಂಜಿನಿಯರಿಂಗ್ ಅನ್ನೋ ಟ್ಯಾಗು ಪ್ರಪಂಚದಲ್ಲಿ ಬದುಕಲಿಕ್ಕಿದ್ದ ಟ್ಯಾಗ್ ಅಷ್ಟೇ. ಅದರಲ್ಲಿ ನನಗೆ ದುಡ್ಡು ಸಿಗ್ಬೋದು, ಊಟ ಬಟ್ಟೆ ಸಿಗ್ಬೋದು, ಒಳ್ಳೆ ಸಂಸಾರ ಸಿಗ್ಬೋದು, ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆ ನಮಗೆ ಎರಡನೇ ಕ್ಲಾಸಲ್ಲಿ ಇರ್ತಾ ಬಂತು. ಪ್ರಾಣಕ್ಕೆ ಸಂಬಂಧಪಟ್ಟ ವಿದ್ಯೆ ಏನೋ ನಿರ್ಬೇಕು ಪ್ರಪಂಚದಲ್ಲಿ, ಹಾಗಾದರೆ ಅದನ್ನು ಹುಡುಕ್ಲಿಕ್ಕೆ ಶುರು ಮಾಡಿದೆ. ನಾನು ಹುಟ್ಟಿದ ಜಾಗನು ದಕ್ಷಿಣ ಅರಮನೆ ಇದ್ದ ಜಾಗನು, ಅಲ್ಲಿಂದ ಹುಡುಕಾಟ ಶುರುವಾಯಿತು, ಈಗಲೂ ನಡೀತಾ ಇದೆ. ವೆನ್ ಐ ರಿಯಲೈಸ್ ದಟ್ ಡೇ ಐ ವಿಲ್ ಅನೌನ್ಸ್ ಟುಡೇ ಐ ಆಮ್ ಬುದ್ಧ, ಅಲ್ಲಿ ತನಕ ಐ ಆಮ್ ದ ಸೀಕರ್. ಕಲಿತಾ ಇದ್ದೀವಿ ಅಷ್ಟೇ, ನಿಮ್ಮಿಂದನೂ ಕಲಿತಾ ಇದ್ದೀವಿ, ಕ್ಯಾಮ್ರಾದಿಂದನೂ ಕಲಿತಾ ಇದ್ದೀವಿ, ಗುಲಾಬಿಯಿಂದನೂ ಕಲಿತಾ ಇದ್ದೀವಿ. ನೋಡಿ, ಶತ್ರು ಬಂದರೂ ಇದು ಸಿಟ್ಟು ಮಾಡಿಕೊಳ್ಳೋದಿಲ್ಲ, ಮಿತ್ರ ಬಂದರೂ ಸಿಟ್ಟು ಮಾಡಿಕೊಳ್ಳೋದಿಲ್ಲ ಅಲ್ವಾ? ಲವ್ ಸ್ಟೋರಿಯಲ್ಲಿ ಗಲಾಟೆ ಆದಾಗಲೂ ಗುಲಾಬಿ ನಗ್ತಾನೆ ಇರುತ್ತೆ, ಅವರಿಬ್ಬರು ಗಲಾಟೆ ಮಾಡುತ್ತಾ ಇರ್ತಾರೆ. ಹಾಗೆ ಇದೇ ಸನ್ಯಾಸ, ಯಾರನ್ನು ಯಾವುದಕ್ಕೂ ಅಂಟದೆ, ಯಾರನ್ನು ನೋವು ಮಾಡದೆ ಸಹಜವಾಗಿ ಬದುಕುವುದು ಸನ್ಯಾಸ. ನಮ್ಮ ಗಾಂಧಿ ಆಶ್ರಮದ್ದು ನಾಲ್ಕು ಥಾಟ್ಸ್ ಇದೆ. ಒಂದು ಜಾತಿ, ಒಂದೇ ಮತ ಒಂದೇ ಧರ್ಮ. ನಮ್ಮ ಆಶ್ರಮ ಇವತ್ತು ಸನ್ಯಾಸ ಧರ್ಮವನ್ನು ಹೇಳ್ತಾ ಇದೆ, ಸಾಮಾಜಿಕ ಜ್ಞಾನವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಈಗಿನ ಜಗತ್ತಿಗೆ ಏನು ಅತಿ ಅವಶ್ಯಕತೆ, ಅದಕ್ಕೆ ನಮ್ಮ ಭಾಷೆಯಲ್ಲಿ ಮಾನವೀಯ ಮೌಲ್ಯಗಳು ಅಂತ ಹೇಳ್ಬೋದು. ಒಂದು ಸತ್ಯ, ಆದಷ್ಟು ಸತ್ಯ ಹೇಳುವುದು ಅಭ್ಯಾಸ ಮಾಡಿ. ಇನ್ನೊಂದು ಅಹಿಂಸೆ, ಕಾರಣ ಇಲ್ಲದೆ ಯಾರನ್ನು ಹಿಂಸೆ ಮಾಡಲಿಕ್ಕೆ ಹೋಗಬೇಡಿ. ಆಹಾರ ತಿನ್ನುವುದು ಹಿಂಸೆ, ಪ್ಯೂರ್ ಅಹಿಂಸಾವಾದಿಗಳು ಅಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾಕೆ ಅವ ಊಟ ಮಾಡ್ತಾನೆ ಅಂದರೆ ಹಿಂಸೆ ಮಾಡಿದಾಗ ಎಷ್ಟೋ ಕ್ರಿಮಿಕೀಟಗಳು ಸಾಯ್ತದೆ. ಅದನ್ನು ಗಾಂಧಿ ಕಮ್ಮಿ ಹಿಂಸೆ ಮಾಡಿ, ವಿನಾಕಾರಣ ಒಂದು ಸೃಷ್ಟಿಯಲ್ಲಿ ಪ್ರಾಣಿಗಳನ್ನು ಇಟ್ಟಿದ್ದಾನೆ, ನಾನ್ ವೆಜ್ ತಿನ್ನವರಿಗೆ, ವೆಜ್ ಅವರಿಗೆ. ಸಸ್ಯವನ್ನು ಕೊಲ್ಲುವುದು ಹಿಂಸೆ, ಜೀವ ಇರೋ ಗಿಡ ಕೊಂದಾಕುವುದನ್ನು. ಅನಾವಶ್ಯಕವಾಗಿ ಸುಮ್ಮನೆ ಕೊಲ್ಲಬೇಡಿ. ಬಾಪು ಭಾಷೆಯಲ್ಲಿ ಹೇಳುದಾರೆ, ಅನ್ವಾಂಟೆಡ್ ಡಾಟಾ, ಅನ್ವಾಂಟೆಡ್ ಮನಿ, ಅನ್ವಾಂಟೆಡ್ ಥಿಂಗ್ಸ್ ಆರ್ ಪಾಯ್ಸನ್. ಅವಶ್ಯಕ ಇಲ್ಲದ ಜ್ಞಾನ. ಯಾರು ನೀವು ನ್ಯೂಸ್ ಎಲ್ಲ ಯಾಕೆ ಜಾಸ್ತಿ ನೋಡೋದಿಲ್ಲ? ನನಗದರ ಅವಶ್ಯಕತೆ ಇಲ್ಲ. ಪ್ರಪಂಚದ ಮಾಹಿತಿ ತಿಳ್ಕೊಳ್ಬೇಕಾದ್ರೆ ನೋಡ್ಬೋದು. ನನಗೆ ಪ್ರಪಂಚವನ್ನು ಪರಿತ್ಯಾಗ ಮಾಡಲಿಕ್ಕೆ ಹೊರಟವನಿಗೆ ಅದರ ಅವಶ್ಯಕತೆ ಅಷ್ಟು ಕಾಣುವುದಿಲ್ಲ. ಈಗ MBBSಗೆ ಹೊರಟಿರ್ತಾನೊಬ್ಬ, ಅವನು ಬಿ ಬುಕ್ ಓದಿದರೆ ಹೇಗಿರ್ತದೆ? ಯಾರೋ ಕೇಳಿದರು, ಇಸ್ ಇಟ್ ವೈರಾಗ್ಯ ಆರ್ ವಿವೇಕ?
ವಿವೇಕ ಅಂತ ಹೇಳ್ಬೋದು ಅದಕ್ಕೆ. ನನ್ನ ನಾನು ಮಾಡ್ತಿರೋದು ಒಂದು ಪಿ ಹೆಚ್ ಡಿ ಆಧ್ಯಾತ್ಮದಲ್ಲಿ. ಏನಿದೆ ಸಾವಿನಾಚೆ ನೋಡಬೇಕು ಅಂತ ಹೊರಟಿರಿ. ಏನಿದೆ ಸಾವಿನಾಚೆ ನೋಡಬೇಕು ಅಂತ ಹೊರಟಿರಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.